ಯೋಗ ಮಾಡೋರಿಗೆ ಸುಮ್ಮನೆ ಸೊಳ್ಳೆ ಪರದೆ ಒಳಗಡೆ ಕೂತ್ಕೊಂಡು ಯೋಗ ಮಾಡಬಹುದು. ಓ ಇದರಲ್ಲಿ ಯೋಗ ಸೊಳ್ಳೆ ಕಾಟ ತಪ್ಪಿಸ್ಕೋಬಹುದು. ಓ ಈವ್ನಿಂಗ್ ಅಲ್ಲಿ ಯೋಗ ಮಾಡೋಕೆ ಯೂಸ್ ಆಗುತ್ತೆ ಅದು. ಓಕೆ, ಬೆಳಗಿನ ಜಾವನ ಯೋಗ ಮಾಡಬೇಕಾದ್ರೆ ಸೊಳ್ಳೆ ಕಾಟ ಜಾಸ್ತಿ ಇರುತ್ತೆ. ಓಹೋ, ನೋಡಿ ಇವರು ತುಂಬಾ ಟಾಲ್ ಆಗಿರುವಂತ ಒಬ್ಬ ಯುವಕ. ಸೊ ಇವರ ಹೈಟ್ ಬಂದ್ಬಿಟ್ಟು ಆಲ್ಮೋಸ್ಟ್ 6 feet ಇದೆಯಾ? ಓಕೆ ನೋಡಿ, ಇವರೇ ಆರಾಮಾಗಿ ಕುತ್ಕೊಂಡು ತಲೆಗೆ ಎಲ್ಲೂ ತಾಗ್ತಾ ಇಲ್ಲ, ಅಷ್ಟೊಂದು ಹೈಟ್ ಅನ್ನ ಇದು ಕವರ್ ಮಾಡ್ತಾ ಇದೆ ಈ ಒಂದು ಸೊಳ್ಳೆ ಪರದೆ. ನಮಸ್ಕಾರ. ನಮಸ್ಕಾರ ಸರ್. ಏನ್ ನಿಮ್ಮ ಹೆಸರು? ನನ್ನ ಹೆಸರು ರಾಜೇಶ್ ಅಂತ ಸರ್. ಓಕೆ, ಏನಿದು ಸ್ಪೆಷಲ್ ಅನಿಸ್ತು ನನಗೆ ಆಚೆ ಕಡೆಯಿಂದ ಹೋಗುವಾಗ, ಯಾಕೆ ಇದು ಸ್ಪೆಷಲ್ ಅನಿಸುತ್ತೆ ಹೇಳಿ ನೋಡೋಣ ಸ್ವಲ್ಪ. ಯಾಕೆಂದ್ರೆ ನೀವು ಗೋಡೆಗೆ ಮಳೆ ಹೊಡೆಯೋದು ಬಿಚ್ಚೋದ ಅವಶ್ಯಕತೆ ಇರಲ್ಲ, ಇದು ತುಂಬಾ ಫೋಲ್ಡಬಲ್ ಈಸಿ ಆಗಿರುತ್ತೆ ಸೊಳ್ಳೆ ಪರದೆ, ಇಷ್ಟೇ ಇದು ಸಿಂಪಲ್. ಓ ಒಂದ್ ನಿಮಿಷ, ಮತ್ತೆ ರೀಓಪನ್ ಮಾಡಿ ನೋಡೋಣ ಅದನ್ನ. ಓ ಈಗ ಒಂದು ಪ್ಲೇಸ್ಗೆ ಬೇಕು ಅಂತಂದ್ರೆ ಒಂದು ಸೆಂಟ್ರಿಗೆ ಇಟ್ಕೊಂಡು ಅದನ್ನ. ಸರ್ ಇದು ನಿಮ್ಗೆ ಎಲ್ಲ ಫಿಟ್ಟಿಂಗ್ ಎಲ್ಲ ಬರಲ್ಲ ಈಗ. ಓ ಸಿಂಪಲ್ ಆಗಿ ಇಟ್ಕೊಂಡ್ಬಿಡೋದು. ಸ್ಟ್ಯಾಂಡ್ಸ್ ಇದೆ ಅದಕ್ಕೆ? ಹೌದು, ಇದೆಲ್ಲ ಸ್ಟ್ಯಾಂಡ್ ಇದೆ. ಓಹೋ, ಆಚೆ ಕಡೆ ಸೇಮ್ ಸ್ಟ್ಯಾಂಡ್. ನಿಮ್ಗೆ ಕಬ್ಬಿಣದ ರಾಡ್ ಅಲ್ಲಿ ಮಾಡಿರೋದು, ಮೆಟಲ್ ರಾಡ್ ಅಲ್ಲಿ. ಯಾವ್ದು ಇದು? ಮೆಟಲ್ ರಾಡ್ ಅಲ್ಲಿ ಮಾಡಿರೋದು, ಬ್ರೈಟ್ ಸ್ಟೀಲ್ ರಾಡ್ ಇದು. ಓಕೆ, ಇದು ಮೇಲೆ ಪಿವಿಸಿ ಕೋಟಿಂಗ್ ಹಾಕಿರ್ತೀನಿ, ಕೋಟೆಡ್ ಇರುತ್ತೆ. ಓಕೆ, ಹಾ, ಇದು ಈ ತರ ಬೇಸ್ ಇಟ್ಕೊಂಡು ನಿಲ್ಲುವಂತ. ಇದು ಬಂದು ನಿಮ್ಗೆ ಫಲ್ಕರಮ್, ಈ ರಾಡ್ ಎಲ್ಲ ಇದ್ರಲ್ಲಿ ಅಟ್ಯಾಚ್ ಆಗಿರುತ್ತೆ, ರಿವಿಟ್ ಹಿಂಗ್ ಆಗಿರುತ್ತೆ. ಓಹೋ, ಓಪನ್ ಮಾಡಿದ್ರೆ ಈ ಕಡೆ ಕ್ಲೋಸ್ ಆಗುತ್ತೆ. ಓಹ್, ಮತ್ತೆ ಜಗ್ಗಿ ಆ ಕಡೆ. ಕೇವಲ 3-4 seconds ಅಲ್ಲಿ ಇದನ್ನ ಕಂಪ್ಲೀಟ್ ಆಗಿ ಸೆಟ್ ಮಾಡಬಹುದು. ತುಂಬಾ ಯುನಿಕ್ ಆಗಿದೆ ಇದು. ಮತ್ತೆ ಇದರ ಡ್ಯೂರಿಯಬಿಲಿಟಿ ಮತ್ತೆ ಇದರ ಸ್ಟ್ರೆಂತ್ ಹೇಗಿದೆ? ಯೂಸ್ ಮಾಡ್ಬೋದು. ಸ್ಟೇನ್ಲೆಸ್ ಸ್ಟೀಲ್ ಇಲ್ಲಿ ಬಳಸಿರೋ ರಾಡ್ಗಳು? ಓ, ಸ್ಟೀಲ್ ರಾಡಾ? ಓಹೋ, ಓಕೆ. ಮತ್ತೆ ಇದರ ಟೋಟಲ್ ವೇಟ್ ಬಂದ್ಬಿಟ್ಟು ಎಷ್ಟಿದೆ ಸರ್? ಇದು ನಿಮಗೆ ಸೈಜ್ ಬಂದು ಇದು ಬಂದು 5-6.5 ಸೈಜ್ ಅಂದ್ರೆ ನಿಮಗೆ 1.5 kg ಬರುತ್ತೆ. 1.5 kg ಕಂಪ್ಲೀಟ್. ಓಹೋ, ಓಕೆ. ಪ್ಯಾಕ್ ತೋರಿಸಿ ನೋಡೋಣ, ಎಷ್ಟು ಚಿಕ್ಕದಾಗಿದೆ ನೋಡೋಣ. ನೋಡಿ ಇವಾಗ ಅಲ್ಲಿ ಕ್ಲೋಸ್ ಆಗ್ತಾ ಇದೆ. ಓಹೋ, ನೋಡಿ ಇದು ಪ್ಯಾಕ್ ಆಗಿರುವಂಥದ್ದು, ಇನ್ನು ಓಪನ್ ಮಾಡದೇ ಇರುವಂತಹ ಒಂದು ಪ್ಯಾಕ್ ಈ ತರ ಬರುತ್ತೆ. ಜಸ್ಟ್ ಕೇವಲ ಒಂದು ಅರ್ಧ ಚಂದ್ರಾಕೃತಿಯಲ್ಲಿರುವಂಥದ್ದು, ಭಾಳ ಹ್ಯಾಂಡಿ ಅನ್ಸುತ್ತೆ ನೋಡೋಕ್ಕೆ. ಇಲ್ಲ, ನಾರ್ಮಲಾಗಿ ನಾವು ಈ ಒಂದು ಸ್ಟ್ಯಾಂಡ್ ಮತ್ತು ಸಪ್ರೇಟಾಗಿ ಈ ಒಂದು ಬಲೆ ತಗೊಂಡ್ರೆ ತುಂಬ ಬಲ್ಕಿ ಆಗಿರುತ್ತೆ. ಬಟ್ ಇದು ಮಾತ್ರ ತುಂಬ ಕಡಿಮೆ ಸ್ಪೇಸನ್ನು ತಗೊಳ್ಳುವಂಥ ಒಂದು ಪ್ರಾಡಕ್ಟ್ ಅನ್ಬೋದು. ಮತ್ತೆ ತುಂಬ ಸಿಂಪಲ್ ಇದು. ಏನಂತೆ ನೋಡಿ, ಇದು ಇದೆಯಲ್ಲ, ನೀವು ಇದು ದಾರ ಏನು ಬರಲ್ಲ ನಿಮಗೆ, ಜಸ್ಟ್ ಇದು ಬ್ಲ್ಯಾಕ್ ದಾರ ಅಷ್ಟೇ ಬರುತ್ತೆ. ಇದು ದಾರ ನಾವು ಜಸ್ಟ್ ಡೆಮೋಗೆ ಮಾಡ್ಕೊಂಡಿರೋದು. ನೀವು ಇದನ್ನು ಓಪನ್ ಮಾಡಿಬಿಟ್ರೆ ಫುಲ್ ವಾಷೇಬಲ್ ಮಾಡ್ಕೋಬೋದು, ನಾಟ್ ರಿಮೂವ್ ಮಾಡ್ಕೊಂಡು ಬಟ್ಟೆ ಪೂರ್ತಿ ಆಚೆ ಬಂದ್ಬಿಟ್ರೆ ಒಂದು ನಿಮಿಷ ಇಷ್ಟೇ. ಓಹೋ, ಭಾಳ ಸಿಂಪಲ್ ಆಗಿದೆ. ಯಾರು ಕೂಡ ಇದನ್ನ ಸೆಟ್ ಮಾಡ್ಕೋಬಹುದಲ್ವಾ? ಓಕೆ, 1550. ಓ, ಆಚೆ ಕಡೆಯಿಂದ ಒಳಗಡೆ ಮಗು ಇದೆ, ಅದನ್ನ ಈಚೆ ತರಬೇಕು ಅಂತಂದ್ರೆ ಅಲ್ಲೇ ಎತ್ಕೊಂಡು ಬಿಟ್ರಾಯ್ತು. ಓಹೋಹೋ, ನೈಸ್, ಎಷ್ಟು ಸಿಂಪಲ್ ಆಗಿದೆ ನೋಡೋಣ. ಒಂದು ನಿಮಿಷ, ನಾನು ಟ್ರೈ ಮಾಡ್ತೀನಿ, ಬಿಡ್ತಾ ಇದ್ದೀನಿ ಇವಾಗ. ಓಹೋ, ಹೋಯ್ತು ಹೋಯ್ತು, ಮತ್ತೆ ವಾಪಸ್ ತಗೋಣ. ಎಷ್ಟು ಸಿಂಪಲ್ ಆಗಿದೆ ನೋಡಿ. ಗುಡಿಯ ನೋಡಿ ರಣ್ಣ, ನಮ್ಮ ಗುಡಿಯ ನೋಡಿ ರಣ್ಣ. ಯೋಗ ಮಾಡೋರಿಗೆ ಸುಮ್ಮನೆ ಸೊಳ್ಳೆ ಪರದೆ ಒಳಗಡೆ ಕೂತ್ಕೊಂಡು ಯೋಗ ಮಾಡಬಹುದು. ಓ ಇದರಲ್ಲಿ ಯೋಗ ಸೊಳ್ಳೆ ಕಾಟ ತಪ್ಪಿಸ್ಕೋಬಹುದು. ಓ ಈವ್ನಿಂಗ್ ಅಲ್ಲಿ ಯೋಗ ಮಾಡೋಕೆ ಯೂಸ್ ಆಗುತ್ತೆ ಅದು. ಓಕೆ, ಬೆಳಗಿನ ಜಾವನ ಯೋಗ ಮಾಡಬೇಕಾದ್ರೆ ಸೊಳ್ಳೆ ಕಾಟ ಜಾಸ್ತಿ ಇರುತ್ತೆ. ಓಹೋ, ನೋಡಿ ಇವರು ತುಂಬಾ ಟಾಲ್ ಆಗಿರುವಂತ ಒಬ್ಬ ಯುವಕ. ಸೊ ಇವರ ಹೈಟ್ ಬಂದ್ಬಿಟ್ಟು ಆಲ್ಮೋಸ್ಟ್ 6 feet ಇದೆಯಾ? ಓಕೆ ನೋಡಿ, ಇವರೇ ಆರಾಮಾಗಿ ಕುತ್ಕೊಂಡು ತಲೆಗೆ ಎಲ್ಲೂ ತಾಗ್ತಾ ಇಲ್ಲ, ಅಷ್ಟೊಂದು ಹೈಟ್ ಅನ್ನ ಇದು ಕವರ್ ಮಾಡ್ತಾ ಇದೆ ಈ ಒಂದು ಸೊಳ್ಳೆ ಪರದೆ. ಇದು ಅಬ್ಸಲ್ಯೂಟ್ಲಿ ಒಂದು ಮ್ಯಾಜಿಕ್ ಸೊಳ್ಳೆ ಪರದೆ ಅನ್ನೋದ್ರಲ್ಲಿ ಯಾವುದೇ ಒಂದು ಅತಿಶಯೋಕ್ತಿ ಇಲ್ಲ ಅಂತ ಹೇಳ್ತೀನಿ ನಾನು. ಯಾಕಂದರೆ ನೋಡಿ, ಇದರ ಒಂದು ಕವರೇಜ್ ಸಿಕ್ಕಾಬಿಟ್ಟು ಅಗಲವಾಗಿದೆ, ಅದರ ಜೊತೆಗೆ ಹೈಟ್ ಕೂಡ ಚೆನ್ನಾಗಿದೆ. ಆಟೋಮೆಟಿಕ್ಕಾಗಿ ಇದನ್ನು ಫೋಲ್ಡ್ ಮಾಡ್ಬೋದು ಮತ್ತು ಅನ್ಫೋಲ್ಡ್ ಮಾಡ್ಬೋದು, ಎರಡೂ ಒಂದು ಆಪ್ಷನ್ ಇದೆ. ಇದರ ವೇಟ್ ಬಂದ್ಬಿಟ್ಟು ಮ್ಯಾಕ್ಸಿಮಮ್ 1.1 kg. ಸೊ ಇದಷ್ಟು ಒಂದು ಫೆಸಿಲಿಟಿ ಇರುವಂಥ ಈ ಒಂದು ಸೊಳ್ಳೆ ಪರದೆ ಬೆಲೆ ಕೇವಲ
ಕೇವಲ ಎಷ್ಟೊಂದು ಪ್ರೈಸ್ ಸರ್? ಇದು ನಿಮಗೆ ಸೈಜಸ್ ಮೇಲೆ ಡಿಪೆಂಡ್ ಆಗುತ್ತೆ. ಇದು ಬಂದು ನಿಮಗೆ 5-6.5, ಇದು ಬಂದು ನಿಮಗೆ 1950 ಆಗುತ್ತೆ. 1950ನಾ? 1950 ರೂಪೀಸ್ ಕೇವಲ. ಇದು ಎಷ್ಟೊಂದು ಸೈಜ್ ಇದು ಸರ್? ಇದು 5-6.5 ಅಂದ್ರೆ 2 ಜನರಿಗೆ ಯೂಸ್ ಆಗುವಂತದ್ದು. ಓಕೆ, ಈಗ 3 ಜನ ಇರುವಂತದ್ದು ಒಂದು ತೋರಿಸಿದ್ರೆ ಅದಕ್ಕೆ ಎಷ್ಟು? 6-6.5. ಓಕೆ, ಅದು ನಿಮಗೆ 2250 ರೂಪಾಯಿ. ಓಕೆ, ನೈಸ್. ಇದರಲ್ಲಿ ಇನ್ನೊಂದು ಸೈಜ್ ಬರ್ತೀನಿ, 6-7 ಕಿಂಗ್ ಸೈಜ್. ಕಿಂಗ್ ಸೈಜ್ ಅದೆಷ್ಟು? 4 ಜನ ಮಲ್ಕೊಳ್ಳೋ ಅಂತದ್ದು. ಅದೆಷ್ಟು ಸೈಜ್? ಅದು ನಿಮಗೆ 2350 ರೂಪಾಯಿ ಆಗುತ್ತೆ. 100 ರೂಪಾಯಿ ಚೇಂಜ್ ಆಗುತ್ತೆ. ಅದೆಷ್ಟು ಪ್ರೈಸ್? ಅದು ನಿಮಗೆ 2350 ರೂಪಾಯಿ, 2350 ಆಗುತ್ತೆ. ಓಕೆ ಓಕೆ, ಈಗ ಸ್ಟಾರ್ಟಿಂಗ್ ಇಂದ ಹೇಳ್ಬಿಡಿ, ಮಿನಿಮಮ್ ಇಂದ ಎಲ್ಲಿವರೆಗೆ ಇದೆ ಅದು ಪ್ರೈಸ್? ನಿಮಗೆ ಸಿಂಗಲ್ ಬಂದು 1450 ಇದೆ, 3x6. ಓಕೆ, 4x6 1650 ಇದೆ. ಓಕೆ, ನಿಮಗೆ 5x6 1950 ಇದೆ. ಹಾ, ನಿಮಗೆ 6x6 2050 ಇದೆ. ಓಹೋ, 6x7 2350 ಇದೆ. ಓ, ಅದು ಕಿಂಗ್ ಸೈಜ್ ಇರೋದು? ಕಿಂಗ್ ಸೈಜ್. ಓಕೆ, ಅದೇ ಲಾಸ್ಟ್ ಸೈಜ್ ಬರೋದು 6x7. ಓಹೋ, ನೈಸ್. ನೋಡಿ, ಈ ಒಂದು ಇದು ಮಿನಿಮಮ್ ಸೈಜ್ ಅಥವಾ ಯಾವ್ದು ಇದು ಮೀಡಿಯಂ ಸೈಜ್? ಇದು ಮಿನಿಮಮ್, ಇದು ಬಂದು ಇದು ಕ್ವೀನ್ ಸೈಜ್ ಅಂತ ಸರ್. ಕ್ವೀನ್ ಸೈಜ್ ಇದು? 5x6. ಓಕೆ ಓಕೆ, ಅದು ಬಲೆ ಯಾವ್ದು ಇದು ಸರ್? ಇದು ಕ್ಲಾತ್ ಬಂದು ನಿಮಗೆ ಪಾಲಿ ಕಾಟನ್. ಓ, ಸಮ್ಮರ್ ಅಲ್ಲಿ ಹೀಟ್ ಆಗಲ್ಲ ಇದು. ಓಹೋ, ಕೋಲ್ಡ್ ಆಗಿ ಇರುತ್ತಾ? ಫ್ಯಾನ್ ಹಾಕೊಂಡ್ರೆ ನಿಮ್ಗೆ 80% ಗಾಳಿ ಬರುತ್ತೆ ಒಳಗಡೆ. ಓಹೋ, ನೋಡಿ ನಿಮ್ಗೆ ಇಲ್ಲೇನ್ ಇದೆ ವೆದರ್, ಒಳಗಡೆ ನಿಮ್ಗೆ ಹೀಟರ್ ಹಂಗೆ ಬರ್ತಾ. ಹೌದು, ನಂಗೆ ಕೋಲ್ಡ್ ಅನಿಸ್ತು, ಈ ನೈಲಾನ್ ಆಗಿದ್ರೆ ಹೀಟ್ ಇರ್ತಾ ಇತ್ತು. ನಿಮ್ಗೆ ನೈಲಾನ್ ಆದ್ರೆ ಏನಾಗ್ಬಿಡುತ್ತೆ, ಮುಖದಲ್ಲಿ ಗುಳ್ಳೆ ಎಲ್ಲ ಸ್ಟಾರ್ಟ್ ಆಗ್ಬಿಡುತ್ತೆ. ಏನಿಲ್ಲ, ಫ್ಯಾನ್ ಆಗದೆ ಇದ್ರೂ ಆರಾಮಾಗಿ ನಿದ್ದೆ ಮಾಡ್ಬೋದು. ಓಕೆ ಓಕೆ, ಇದು ಎಷ್ಟು? 2 ಜನ ಮಲ್ಕೋಂತ ಒಂದು ಸೈಜ್ ಇದು? ಹೌದು ಸರ್, ಇದು ಬಂದು ನಿಮಗೆ 2 ಮಲ್ಕೊಳ್ಳೋ ಅಂತದ್ದು. ನಿಮ್ಗೆ 3-6 1 ಮಲ್ಕೊಳ್ಳೋ ಅಂತದ್ದು. ಈ ಸೈಜ್ ಬಂದು ನಿಮ್ಗೆ 5-6 ಇದು. ಕಿಂಗ್ ಸೈಜ್ ಹೈಯೆಸ್ಟ್ ಸೈಜ್ ಇರೋದು ಇದಾ? ಓಕೆ, ಇದ್ರಲ್ಲಿ ನೀವು ಡಯಾಗ್ರಾಮ್ ಎಲ್ಲ ಇದ್ರಲ್ಲ ಕೊಟ್ಬಿಟ್ಟಿದ್ದೀವಿ. ಕಸ್ಟಮರ್ಗೆ ಈಸಿ ಆಗಿರಲಿ ಅಂದ್ಬಿಟ್ಟು ಅವ್ರು ಯಾವ ರೀತಿ ಓಪನ್ ಮಾಡಬೇಕು, ಯಾವ ರೀತಿ ಅವ್ರು ಸ್ಟಡಿ ಮಾಡ್ಬೇಕು ಅದನ್ನ ಕಂಪ್ಲೀಟ್ ಸ್ಟೆಪ್ಸ್ ಅನ್ನ ಇಲ್ಲಿ ಕೊಟ್ಬಿಟ್ಟಿದೀರ. ಓಹೋಹೋ, ತುಂಬಾ ಫ್ರೆಂಡ್ಲಿ ಆಗಿದ್ದೀರಲ್ರಿ, ನೈಸ್. ಥ್ಯಾಂಕ್ ಯು ಸೋ ಮಚ್ ಆಗಿದ್ರೆ ನಿಮ್ಮ ಇನ್ಫಾರ್ಮೇಶನ್ಗೆ. ಯಾ, ಇದು ಎಲ್ಲಿ ರೆಡಿ ಮಾಡ್ತೀರಾ ಸರ್? ಇದು ಇದು ಬಂದು ಬೆಂಗಳೂರು ಸರ್. ಓ, ಬೆಂಗಳೂರಲ್ಲಿ ರೆಡಿ ಆಗೋದಾ? ಹೌದು. ಓಹೋ,